ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಪ್ರಥಮ ಬಾರಿಗೆ ಕೈಗಾರಿಕಾ ಸಚಿವ ಜೆ ಕೆ ಜಾರ್ಜ್ ಆಗಮನ. ಚಾಮರಾಜನಗರ ಜಿಲ್ಲೆಗೆ ಪ್ರಥಮ ಬಾರಿಗೆ ಕೈಗಾರಿಕಾ ಸಚಿವ ಜೆ ಕೆ ಜಾರ್ಜ್ ಭೇಟಿ ನೀಡಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕೈಗಾರಿಕಾ ಪಾರ್ಕ್ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಪರಿಶೀಲನೆಯ ಬಗ್ಗೆ ಚರ್ಚಿಸಿದರು. ಜಮೀನುಗಳ ಬಗ್ಗೆ ರೈತರ ಸಮಸ್ಯೆ ಏನೇನಿದೆಯೋ ಅದನ್ನು ಮೊದಲು ನಿವಾರಿಸಿ ಎಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದರು. ಅದನ್ನು ಸ್ಟಾರ್ಟ್ ಮಾಡಿರುವುದು ಸಮೇತ ಆ ವಿಚಾರ ಸಮೇತ ನಾವು ರಾಜ್ಯ ಸರ್ಕಾರದಿಂದ ತಗೊಳ್ತೇವೆ. ಮತ್ತೆ ಇಲ್ಲಿ ಕೆಲವೊಂದು ಇಂಡಸ್ಟ್ರೀಸ್ ಬರಲಿಕ್ಕೆ ಈಗಾಗಲೇ ಆಸಕ್ತಿ ತೋರಿಸಿದ ನಾವು ಬರೀ ಅವರನ್ನು ಬರೋ ಅದನ್ನು ನಾವೇ ಅವರ ಹತ್ರ ಹೋಗಿ ಅವ್ರನ್ನ ಇನ್ವೈಟ್ ಮಾಡಿ ಅವ್ರಿಗೆ ಏನು ಉಪಯೋಗ ಎಲ್ಲ ನಾವು ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ಕೆಲವೊಂದು ಇಂಡಸ್ಟ್ರಿಗಳಿಗೆ ಬರೋಕೆ ಮಾಡಿದ್ರೆ ಬಹುಶಃ ಬಾಕಿ ಇಂಡಸ್ಟ್ರಿಗಳು ಸಮೇತ ಅದನ್ನು ಫಾಲೋ ಮಾಡುವಂಥ ಕೆಲಸಗಳಾಗ್ತದೆ. ನನಗೆ ಒಂದೇನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸರಿ ಇದೆ, ಎಲ್ಲ ಸ್ಟಾರ್ಟ್ ಮಾಡಿದ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ. ಅದರಿಂದ ಅದನ್ನು ಟೇಕ್ ಆಫ್ ಮಾಡೋದು ಒಂದೇ ಬಾಕಿ ಚಾಮರಾಜನಗರದಲ್ಲಿ. ಬಹುಶಃ ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಸಮೇತ ಇದೆ. ಇಲ್ಲೇನು ನಮಗೆ ಕೋಲಾರಿಗಾದರೆ ನಾವು ಟ್ರೀಟೆಡ್ ವಾಟರ್ನ ಮತ್ತೆ ಟ್ರೀಟ್ ಮಾಡಿಕೊಳ್ಳುವಂಥ ಇಲ್ಲಿ ಆದರೆ ನೇರವಾಗಿ ನದಿಯಿಂದ ಸಮೇತ ನೀರು ಕೊಡುವಂಥ ಕೆಲಸ, ಎಲೆಕ್ಟ್ರಿಸಿಟಿ ಕೊಡುವಂಥ ಕೆಲಸ ಎಲ್ಲ ರೀತಿಯಲ್ಲಿ ಸಮೇತ ಚಾಮರಾಜನಗರದಲ್ಲಿ ಈಗಾಗಲೇ ನಾನು ನೋಡೋದು ತುಂಬ ಸಂತೋಷ ಆಗಿರ್ತದೆ. ಯಾಕಂದರೆ ಹೇಳ್ಬಿಟ್ರೆ ನಮ್ಮ ಪ್ರವೇಶಕರು ಮತ್ತೆಲ್ಲ ನಮ್ಮ ಎಲ್ಲರೂ ಆಸಕ್ತಿ ವಹಿಸಿ ಸಾಕಷ್ಟು ಈ ಡೆವಲಪ್ಮೆಂಟ್ ವರ್ಕ್ಸ್ ಇದಾಗಿದೆ. ನಾನು ಸಮೇತ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಅವರು ತುಂಬ ಸತಿ ಬಂದಿದ್ದಾರೆ. ಎಲ್ಲ ಈಗ ನೋಡಿ ನೋಡಿದಾಗ ಆ ಟೌನ್ ಭಾರಿ ತುಂಬ ಒಂಥರ ನಮಗೇನಂದ್ರೆ ಖುಷಿಯಾಗಿದೆ ಅಂತ ನೋಡ್ಬಿಟ್ಟು ಆ ರೀತಿಯ ಒಳ್ಳೆಯ ಒಂದು ಚಾಮರಾಜನಗರದ ಎಲ್ಲ ರೀತಿಯಲ್ಲಿ ಸಮೇತ ನಮಗೇನಂದ್ರೆ ಹೇಳ್ಬಿಟ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇಂಡಸ್ಟ್ರಿನ ಜಾಸ್ತಿ ಬರಬಾರ್ದು. ಯಾಕಂದರೆ ಹೆಚ್ಚು ಇಂಡಸ್ಟ್ರಿ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು ಉದ್ದೇಶ ಈಗಾಗಲೇ ರಾಜ್ಯ ಸರ್ಕಾರದ ಪಾಲಿಸಿ ಆಗಿದೆ. ಅದರಿಂದ ಈ ಗ್ರಾನೈಟ್ ಇಂಡಸ್ಟ್ರೀಸ್ ಇರುವಂತ ಇಲ್ಲಿ ಗ್ರಾನೈಟು ಇಂಟರ್ನ್ಯಾಷನಲಿ ಫೇಮಸ್, ಅದು ಸಮೇತ ಕೆಲವೊಂದು ತೊಡಕು ಹೇಳಿದ್ರು. ಆದರೆ ಈಗ ಯಾರು ಪ್ರೈವೇಟ್ ಲ್ಯಾಂಡ್ ಇದೆ ಇನ್ನೊಂದಿದೆ ಅದನ್ನೆಲ್ಲ ಮಾಡ್ತೀವಿ. ಆ ಫಾರೆಸ್ಟ್ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಐ ತಿಂಕ್ ಅಂತ ಹೈ ಲೆವೆಲಲ್ಲಿ ಒಂದು ಕಮಿಟಿ ಮಾಡಿ ಸಣ್ಣ ಗೌರ್ಮೆಂಟ್ಗೆ ಮಾತಾಡಿ ಅದು ಏನು ಮಾಡಬೇಕಾಗ್ತದೆ ಅದು ಸಮೇತ ಅವತ್ತು ಎಚ್ ಡಿ ಇಲ್ಲಿ ಎಚ್ ಡಿ ಮಿನಿಸ್ಟರ್ ಅವತ್ತು ಬೆಂಗಳೂರಲ್ಲಿ ಯಾರಿಲ್ಲ, ಕಂಟ್ರೋಲ್ ಸಿಟಿಯಲ್ಲಿ ಇಂಡಸ್ಟ್ರಿನೇ ಇರಲಿಲ್ಲ. ಒಂದೇ ಸತಿ ಬೆಂಗಳೂರಿಗೆ ಯಾವ ರೀತಿಯ ಇಂಡಸ್ಟ್ರಿಗಳು ಬಂದಿದೆ ಅದನ್ನು ಪ್ರಾರಂಭ ಮಾಡಬೇಕು. ಇನ್ಫೋಸಿಸ್ ಸ್ಟಾರ್ಟ್ ಮಾಡೋದು, ವಿಪ್ರೋ ಸ್ಟಾರ್ಟ್ ಮಾಡೋದು, ಟೀಚರ್ಸ್ ಸ್ಟಾರ್ಟ್ ಮಾಡೋದು, ಬೇರೆ ಬೇರೆ ಮುದ್ರೆ ಮೂರು ಫಸ್ಟ್ ಬಂತು ಅಲ್ಲಿಗೆ. ಅದು ಬಂದಾಗ ಆಫೀಸಲ್ಲಿ ಇತ್ತು ಬೆಂಗಳೂರಲ್ಲಿ. ಈ ರೀತಿಯ ಫಸ್ಟು ನೀವು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿತ್ತು. ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟ ಮೇಲೆ ತಾನೆ ಇಂಡಸ್ಟ್ರಿ ಬಂತು. ಈಗ ರೈಟ್ ಟೈಮ್ ಟು ಅಪ್ರೋಚ್ ದ ಇಂಡಸ್ಟ್ರಿ. ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಬಂದಿದ್ದೀನಿ. ಯಾಕಂದ್ರೆ ಕೊಟ್ಟರೆ ನನಗೆ ಆಸಕ್ತಿ ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ ಬೆಂಗಳೂರಿಗೆ ಗೊತ್ತಿದೆ. ಇಲ್ಲ ನಮಗೆ ಇಡೀ ಕರ್ನಾಟಕದ ಬೆಂಚ್ ಚಾಮರಾಜನಗರವಲ್ಲ, ಪ್ರತಿಯೊಂದು ಡಿಸ್ಟ್ರಿಕ್ಟು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅದರದೇ ಆದ ಒಂದು ವೈವಿಧ್ಯತೆ ಬೇರೆ ಬೇರೆ ಇದೆ. ಯಾಕಂದ್ರೆ ಒಂದೊಂದು ಜಾಗ ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಅನುಕೂಲವಾಗಿರ್ತದೆ. ಅದನ್ನು ಮಾಡುವಂಥ ಕೆಲಸಗಳು ಮಾಡಿ ಮಾತಾಡಿಸ್ತೀವಿ. ಅವ್ರು ಏನು ಮಾಡೋದು ಅವ್ರು ಏನು ಅವ್ರು ಫಸ್ಟ್ ಮಾತಾಡಿಸ್ತೀವಿ. ಅದಕ್ಕೋಸ್ಕರವಾಗಿ ನನ್ನ ಕಣ್ಣಲ್ಲೇ ನೋಡಿದೆ ಐದು ವರ್ಷದಲ್ಲಿ ಅಂದರೆ ಐದು ವರ್ಷ ಅಲ್ಲ, ನನಗೆ ಗೊತ್ತಿರೋ ನಾನು ಕ್ಯಾಬಿನೆಟ್ಲಿದ್ದೆ. ಅವತ್ತು ಮಾಧವ ಪ್ರಸಾದ್ ಅವರು ಅಂದರೆ ಚೀಫ್ ಮಿನಿಸ್ಟರ್ ಇನ್ಸ್ಟಿಟ್ಯೂಟ್ ಶುಭವಾಗಿ ಸೊಸೈಟಿಗೆ ಡಾಕ್ಟರ್ಗಳು ನಮ್ಮ ಪ್ರೇಕ್ಷಕರು ಎಮ್ ಎಲ್ ಎಗಳೆಲ್ಲ ಎಲ್ಲ ಮಾಡಿದ ಮೇಲೆ ಇದನ್ನು ಒಂದೇ ಸಲ ಬರಲಿಕ್ಕೆ ಆಗ್ತದೆ. ಇವತ್ತು ನಿಮ್ಮ ಕಣ್ಣು ಮುಂದೆಗಡೆ ಇದೆ. ನಾಲ್ಕು ವರ್ಷ ಐದು ವರ್ಷಕ್ಕೆ ಏನಾಗಿದೆ ಅಂತ ನೀವು ನೋಡಿಕೊಂಡು ಇವತ್ತು ಕರೆಂಟು ಆಗಿದೆ, ಇವತ್ತು ಇದೊಂದು ನೀರಿಗೂ ಆಗಿದೆ, ಎಲ್ಲ ಆಗಿದೆ, ಈ ಕೆಲಸಗಳು ಆಗಿದೆ. ಏನು ನೀವು ಲಾಸ್ಟ್ ನೋಡಿ ಒಂದು ನಿಮಿಷ ಅದು ಫಿನಿಶ್ ಮಾಡಿ ಈಗ ಅದರಲ್ಲಿ ಪಂಪ್ ಪೈಪ್ ಲೈನ್ ಬರಬೇಕಾದ್ರೆ ನ್ಯಾಷನಲ್ ಹೈವೇ ಅಂದರೆ ಒಂದು 3 ಕಿಲೋಮೀಟರ್ ಒಂದು ಕೋಟಿ 20 ಲಕ್ಷ ರೂಪಾಯಿ ನ್ಯಾಷನಲ್ ಹೈವೇ ಕೊಟ್ಟಿದ್ದೀವಿ ನಮ್ಮ. ಅದಾದಮೇಲೆ ಅವರು ಟೆಂಡರ್ ಕರೀಬೇಕಾಗಿತ್ತು. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಮಾತಾಡಿದ್ದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.